ಎಲ್ಲ ಜೀವಿಗಳನ್ನು ಸೃಷ್ಟಿಸಿದ ಬ್ರಹ್ಮ ಹೆಣ್ಣನ್ನು ಸೃಷ್ಟಿಸುವಾಗ ಮಾತ್ರ ಆರರಿಂದ ಏಳು ದಿನಗಳನ್ನು ತೆಗೆದುಕೊಂಡನಂತೆ ಈ ಬಗ್ಗೆ ದೇವತೆಗಳು ಪ್ರಶ್ನಿಸಿದಾಗ ಬ್ರಹ್ಮ ಹೆಣ್ಣಿನ ಗುಣಗಳನ್ನು ವಿವರಿಸುತ್ತಾ ಹೋಗುತ್ತಾನೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿಯೋಣ ಆದರೆ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹೆಣ್ಣಿನ ಸೃಷ್ಟಿಯ ಬಗ್ಗೆ ದೇವತೆಗಳು ಕೇಳಿದಾಗ ಅದಕ್ಕೆ ಉತ್ತರಿಸಿದ ಬ್ರಹ್ಮ ಅನಂತ ಅಪಾರ ಗುಣಗಳನ್ನು ಹೊಂದಿರುವ ಜೀವ ಅಂದರೆ ಹೆಣ್ಣು ಎಂಥ ಸಮಸ್ಯೆ ಇದ್ದರೂ ನಗು ಧೈರ್ಯದಿಂದ ಎದುರಿಸಬಲ್ಲ ಶಕ್ತಿ ಈಕೆಗಿದೆ ಎಲ್ಲರನ್ನೂ ಪ್ರೀತಿಯಿಂದ ಕಾಣುವ ಈಕೆ ಇನ್ನೊಂದು ಜೀವ ಭೂಮಿಗೆ ಬರಲು ಕಾರಣವಾಗುವಳು ಈಕೆ ನೋಡಲು ತುಂಬಾ ಮೃದು ಸ್ವಭಾವದವಳಾಗಿದ್ದರೂ ಕೂಡ ಸದೃಢರಾಗಿದ್ದಾಳೆ ಒಂದು ಜೀವ ಭೂಮಿಗೆ ಬರಲು ಒಂಬತ್ತು ತಿಂಗಳು ಅದನ್ನು ಹೊಟ್ಟೆಯಲ್ಲಿ ಇಟ್ಟುಕೊಂಡು ಸಕಲ ಕಷ್ಟಗಳನ್ನು ಅನುಭವಿಸಿ ಆ ಜೀವ ಭೂಮಿಗೆ ಬರುವಾಗ ಈಕೆಯು ಕಷ್ಟವನ್ನು ಅನುಭವಿಸುತ್ತಾಳೆ ಆದರೆ ಆ ಜೀವದ ಮುಖ ನೋಡಿ ತನ್ನ ಸಂತೋಷವನ್ನು ಕಾಣುತ್ತಾಳೆ ತಾನು ಆರೋಗ್ಯವಂತಳಾಗಿದ್ದರೂ ಅನಾರೋಗ್ಯಕ್ಕೀಡಾಗಿದ್ದರೂ ಕೂಡ ಅದನ್ನು ಲೆಕ್ಕಿಸದೆ ತನ್ನವರ ಬಗ್ಗೆ ಚಿಂತಿಸುವ ಗುಣವನ್ನು ಈಕೆ ಹೊಂದಿದ್ದಾಳೆ ಹೀಗೆ ಬ್ರಹ್ಮ ಹೆಣ್ಣಿನ ಗುಣಗಾನ ಮಾಡುವಾಗ ದೇವತೆಗಳು ಕುತೂಹಲದಿಂದ ಆಕೆಯ ಕೆನ್ನೆಯನ್ನ ಮುಟ್ಟಿದರಂತೆ ಆಗ ಅವರ ಕೈ ತೇವವಾಯಿತಂತೆ ಆಗ ದೇವತೆಗಳು ಬ್ರಹ್ಮದೇವ ಇದೇನಿದು ಈಕೆಯ ಕೆನ್ನೆಯೇಕೆ ನೀರಾಗಿದೆ ಎಂದು ಕೇಳಿದರಂತೆ ಆಗ ಬ್ರಹ್ಮದೇವ ಈಕೆಯ ಮನಸ್ಸಿಗೆ ನೋವಾದಾಗ ಈಕೆಯ ಬೆಂಬಲಕ್ಕೆ ಯಾರೂ ನಿಲ್ಲದಿದ್ದಾಗ ಈಕೆ ಕಣ್ಣೀರು ಹಾಕುವ ಮೂಲಕ ಆ ದುಃಖವನ್ನು ಹೊರಹಾಕುತ್ತಾಳೆ ಆದರೆ ಕೆಲ ಸಮಯದ ಬಳಿಕ ಆ ಕಣ್ಣೀರನ್ನು ಒರೆಸಿಕೊಂಡು ಮತ್ತೆ ಜೀವನ ಸಾಗಿಸುತ್ತ ಸಾಗುತ್ತಾಳೆ ಎಂದನಂತೆ ಇಷ್ಟೇ ಅಲ್ಲದೆ ಈಕೆಯನ್ನ ಯಾರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಈಕೆ ಸದಾ ತನ್ನ ಮನೆ ಜನರ ಕಷ್ಟಕ್ಕೆ ಬೆನ್ನೆಲುವಾಗಿ ನಿಲ್ಲುತ್ತಾಳೆ ಪತಿ ಮಕ್ಕಳಿಗೆ ಯಾವುದು ಒಳಿತುಂಟು ಮಾಡುತ್ತದೆ ಮತ್ತು ಯಾವುದು ಕೆಡಕುಂಟು ಮಾಡುತ್ತದೆ ಎಂಬುದನ್ನು ಮೊದಲೇ ಅಂದಾಜಿಸುವ ಗುಣ ಇವಳಲ್ಲಿರುತ್ತದೆ ಅಲ್ಲದೆ ಯಾವ ಪುರುಷನಾದರೂ ಈಕೆಯ ಮೈ ಮುಟ್ಟಿದಾಗ ಆತ ಕಾಮ ದೃಷ್ಟಿಯಿಂದ ಈಕೆಯನ್ನು ಮುಟ್ಟಿದನೋ ಅಥವಾ ಒಳ್ಳೆಯ ದೃಷ್ಟಿಯಿಂದ ಈಕೆಯ ಮೈ ಮುಟ್ಟಿದನೋ ಎಂದು ತಿಳಿದುಕೊಳ್ಳುವ ಸಾಮರ್ಥ್ಯವು ಈಕೆಗಿರುತ್ತದೆ ಎನ್ನುತ್ತಾನೆ ಈ ರೀತಿ ಸಕಲ ಗುಣಗಳನ್ನಿಟ್ಟು ಬ್ರಹ್ಮದೇವ ಹೆಣ್ಣನ್ನು ಸೃಷ್ಟಿಸುತ್ತಾನೆ ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ